ಆಂಬಿಡೆಂಟ್ ಕಂಪನಿ ಬಳಿಕ ಬಯಲಾಯಿತು ಮತ್ತೊಂದು ದೋಖಾ ಕಂಪನಿ. ಅಜ್ಮೀರ್ ಎಂಬ ಮತ್ತೊಂದು ವಂಚಕ ಕಂಪನಿಯ ಬಂಡವಾಳ ಇದೀಗ ಬಯಲಾಗಿದೆ. ಆಂಬಿಡೆಂಟ್ ಕಂಪನಿಯ ನಂತರ ಮತ್ತೊಂದು ದೋಖಾ ಕಂಪನಿಯ ಬಂಡವಾಳ ಈಗ ಬಯಲಾಗಿದೆ. ಮತ್ತೊಂದು ವಂಚಕ ಕಂಪನಿಯ ಬಂಡವಾಳ ಇದೀಗ ಬಯಲಾಗಿದೆ. ಅಜ್ಮೀರ್ ಗ್ರೂಪ್ ಎಂಬ ಕಂಪನಿಯಿಂದಲೂ ಕೂಡ ಬಹುಕೋಟಿ ವಂಚನೆ ಆಗಿದೆ ಅಂತ ಆ ಒಂದು ವಿಚಾರ ಈಗ ಬಯಲಾಗ್ತಾ ಇದೆ. ಆಂಬಿಡೆಂಟ್ ಆಯಿತು, ಈಗ ಅಜ್ಮೀರ್ ಗ್ರೂಪ್ ಅನ್ನೋ ಕಂಪನಿ ಬಹುಕೋಟಿ ವಂಚನೆ ಮಾಡಿದೆ ಅನ್ನೋ ವಿಚಾರ ಬಯಲಾಗಿದೆ. ಜಯನಗರ ಹಾಗೂ ಬಿಟಿಎಂ ಲೇಔಟ್ಗಳಲ್ಲಿ ಅಜ್ಮೀರ್ ಗ್ರೂಪ್ ಕಂಪನಿ ಇದೆ. ಅಜ್ಮೀರ್ ಗ್ರೂಪ್ ಮಾಲೀಕ ತಬ್ರೇಜ್ನಿಂದಲೂ ಫರೀದ್ ಮಾದರಿಯ ವಂಚನೆ ನಡೆದಿದೆ ಅನ್ನೋದು ಈಗ ಪಟ ಬಯಲಾಗಿದೆ. ಆಂಬಿಡೆಂಟ್ ಆಯಿತು, ಈಗ ಅಜ್ಮೀರ್ ಗ್ರೂಪ್ ಕಂಪನಿಯ ವಂಚನೆ ಬಯಲಾಗಿದೆ. ಅಧಿಕ ಬಡ್ಡಿ ನೀಡೋದಾಗಿ 500 ಕೋಟಿಗಿಂತಲೂ ಅಧಿಕ ವಂಚನೆ ಮಾಡಿರುವಂತಹ ಆರೋಪ ಈ ಕಂಪನಿಯ ಮೇಲಿದೆ. ಅಲೋಕ್ ಕುಮಾರ್ ಎಂಟ್ರಿ ಬಳಿಕ ಅಜ್ಮೀರ್ ಪ್ರಕರಣಕ್ಕೆ ಮರುಜೀವ ಬಂದಿದೆ. ಅಜ್ಮೀರ್ ವಂಚನೆ ಕೇಸನ್ನ ಮುಚ್ಚಿ ಹಾಕೋದಕ್ಕೆ ಎಂಟ್ರಿ ಆಗಿದ್ಲು ಡೀಲ್ ರಾಣಿ. ಈ ಎಲ್ಲ ವಿಚಾರಗಳು ಕೂಡ ಈಗ ಒಂದೊಂದಾಗಿ ಎಳೆ ಎಳೆಯಾಗಿ ಬಿಚ್ಕೊಳ್ತಾ ಇದೆ. ಈ ಕೇಸ್ನಲ್ಲಿ ಡೀಲ್ ರಾಣಿಯ ಕೈವಾಡ ಏನು ಅನ್ನೋದರ ಬಗ್ಗೆ ಅಜ್ಮೀರ್ ಗ್ರೂಪ್ ಮಾಲೀಕ ತಬ್ರೇಜ್ ಪರವಾಗಿ ಈ ಮಹಿಳೆ ಡೀಲ್ ಅನ್ನ ನಡೆಸಿದ್ಲು. ತನಿಖೆ ಮಾಡಿದ್ರೆ ಹಲವು ಪೊಲೀಸ್ ಅಧಿಕಾರಿಗಳ ವಿರುದ್ಧವೇ ತನಿಖೆ ನಡೆಯುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ವಂಚನೆ ಕೇಸಲ್ಲಿ ಡೀಲ್ ರಾಣಿಯ ಜೊತೆ ಕೈ ಜೋಡಿಸಿದ್ರು ಒಬ್ಬ ಎಸಿಪಿ. ಒಟ್ಟಾರೆ ಈ ಒಂದು ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಕಂಪನಿಯ ಸುತ್ತ ಯಾರೆಲ್ಲ ಹೆಸರು ಕೇಳಿಬರ್ತಾ ಇದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. ವಂಚನೆ ಕೇಸ್ನಲ್ಲಿ ಡೀಲ್ ರಾಣಿಯ ಜೊತೆ ಒಬ್ಬ ಎಸಿಪಿ ಕೈ ಜೋಡಿಸಿದ್ರಂತೆ. ಹಾಲಿ ಎಸಿಪಿ ಒಬ್ಬರನ್ನ ಮುಂದೆ ಬಿಟ್ಟು ಡೀಲ್ ನಡೆಸಿರ್ತಾಳೆ ಈ ಕಿಲಾಡಿ ಮಹಿಳೆ. ಮಹಿಳೆಯ ಪರವಾಗಿ ಅಜ್ಮೀರ್ ಕಂಪನಿಯಿಂದ ಲಕ್ಷಾಂತರ ರೂಪಾಯಿಯನ್ನ ಈ ಎಸಿಪಿ ಪಡೆದಿದ್ರು. ಅಜ್ಮೀರ್ ಕಂಪನಿಯಿಂದ ಹಣ ಪಡೆದು ಆ ಮಹಿಳೆಗೆ ಎಸಿಪಿ ಕೊಟ್ಟಿದ್ದ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಅಲೋಕ್ ಕುಮಾರ್ ಎಂಟ್ರಿಯ ನಂತರ ಅಜ್ಮೀರ್ ಪ್ರಕರಣಕ್ಕೆ ಈಗ ಮರುಜೀವ ಸಿಗ್ತಾ ಇದೆ. ಆಂಬಿಡೆಂಟ್ ಮಾದರಿಯ ಮತ್ತೊಂದು ಪ್ರಕರಣ ಈಗ ಬಯಲಾಗ್ತಾ ಇದೆ. ಪ್ರಭಾವಿ ಪೊಲೀಸ್ ಅಧಿಕಾರಿಯ ರಕ್ಷಣೆಯಲ್ಲಿದ್ದಾಳಂತೆ ಆ ಕಿಲಾಡಿ ಮಹಿಳೆ. ಡೀಲ್ ನಡೆಸಿದ್ದಂತಹ ಆ ಕಿಲಾಡಿ ಮಹಿಳೆ ಪ್ರಭಾವಿ ಪೊಲೀಸ್ ಅಧಿಕಾರಿಯ ರಕ್ಷಣೆಯಲ್ಲಿದ್ದಾಳಂತೆ. ರಾಜ್ಯದ ಪ್ರಭಾವಿ ಐಪಿಎಸ್ ಅಧಿಕಾರಿಗೂ ಆ ಮಹಿಳೆಯ ಬಗ್ಗೆ ಭಯವಿದೆಯಂತೆ. ಹಾಗಾದ್ರೆ ಯಾರು ಆ ಮಹಿಳೆ? ಐಪಿಎಸ್ ಅಧಿಕಾರಿಯಿಂದ ಕಾರನ್ನ ಗಿಫ್ಟ್ ಪಡೆದ ಬಗ್ಗೆ ಇಲಾಖೆಯಲ್ಲೇ ಬಹಳಷ್ಟು ಮಾತುಗಳು ಇದೆ. ಬಸವನಗುಡಿ ಬಳಿ ಐಷಾರಾಮಿ ಫ್ಲಾಟ್ ಅನ್ನ ಗಿಟ್ಟಿಸಿಕೊಂಡಿರೋದ್ರ ಬಗ್ಗೆಯೂ ಕೂಡ ಅನುಮಾನವಿದೆ. ಟ್ರಾನ್ಸ್ಫರ್ ದಂಧೆ ಡೀಲ್ ಮಾಡೋದ್ರಲ್ಲಿ ಪಳಗಿದ್ದಾಳೆ ಈ ಕಿಲಾಡಿ ಲೇಡಿ. ಹಾಗಾದ್ರೆ ಯಾರು ಈಕೆ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಗಬೇಕು. ಆಂಬಿಡೆಂಟ್ ಆಯಿತು, ಈಗ ಅಜ್ಮೀರ್ ಕಂಪನಿಯ ದೋಖಾ ಕಹಾನಿಯನ್ನ ನೀವು ಸುವರ್ಣ ನ್ಯೂಸ್ನಲ್ಲಿ ನೋಡ್ತಾ ಇದ್ದೀರಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಚೇತನ್, ಆಂಬಿಡೆಂಟ್ ಆಯಿತು, ಈಗ ಮತ್ತೊಂದು ವಂಚಕ ಕಂಪನಿಯ ಬಂಡವಾಳ ಬಯಲಾಗ್ತಾ ಇದೆ. ಈ ಕಂಪನಿಯ ಡೀಟೇಲ್ಸ್ ಏನು? ಈ ಕಂಪನಿ ಬಗ್ಗೆ ಹೇಳೋದಾದ್ರೆ, ಜೊತೆಗೆ ಈ ಕಿಲಾಡಿ ಲೇಡಿಯ ಬಗ್ಗೆ ಹೇಳೋದಾದ್ರೆ? ಎಸ್ ಶ್ವೇತಾ, ಅಂದರೆ ಆಂಬಿಡೆಂಟ್ ವಂಚನೆ ಪ್ರಕರಣವನ್ನು ಮೊದಲಿಗೆ ಬಯಲಿಗೆ ಎಳೆದಿದ್ದ ಸುವರ್ಣ ನ್ಯೂಸ್ ಇದೀಗ ಅಜ್ಮೀರ ಕಂಪನಿ ಅಂದರೆ ಜಯನಗರ ಹಾಗೂ ಬಿ ಟಿ ಎಂ ಲೇಔಟ್ನಲ್ಲಿರುವಂತಹ ಈ ಕಂಪನಿಯ ಬಂಡವಾಳ ಇದೀಗ ಬಟಾ ಬಯಲಾಗಿರುವಂಥದ್ದು. ಅಂದರೆ 500 ಕೋಟಿಗೂ ಹೆಚ್ಚು ಮೌಲ್ಯದಲ್ಲಿ ಇವರು ವಂಚಿಸಿರುವಂಥದ್ದು ಜನರಿಗೆ. ಅಂದರೆ ಅಧಿಕ ಬಡ್ಡಿಯನ್ನು ಕೊಡುವಂತಹ ನೆಪದಲ್ಲಿ ಜನರಿಗೆ ಉಂಡೆನ ಹಾಕೊಂಡು ಹೊರಟಿದ್ದಾರೆ. ಅಂದರೆ ಈ ಒಂದು ಕಂಪನಿಯ ಮಾಲೀಕ ತಬ್ರೇಜ್ ಏನಿದ್ದಾರೆ, ಈತನಿಂದ ಫರೀದ್ ಮಾದರಿಯಲ್ಲೇ ಒಂದು ವಂಚನೆ ಆಗಿರುವಂಥದ್ದು, ಸಾಕಷ್ಟು ವಂಚನೆ ಮಾಡಿದ್ದಾರೆ. ಅಂದರೆ ಸುಮಾರು 500 ಕೋಟಿಗೂ ಹೆಚ್ಚು ವಂಚನೆ ಮಾಡಿರುವಂಥದ್ದು. ಅಂದರೆ ಜಯನಗರ ಮತ್ತು ಬಿ ಟಿ ಎಂ ಲೇಔಟ್ ಸುತ್ತಮುತ್ತ ಇರುವಂತಹ ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾಗಳಲ್ಲಿರುವಂತಹ ಏನು ಸಾರ್ವಜನಿಕರು ಏನಿದ್ದಾರೆ, ಈ ಒಂದು ಕಂಪ್ನಿಗೆ ಹಣವನ್ನು ಹೂಡಿರ್ತಾರೆ. ಅಧಿಕವಾಗಿ ಬಡ್ಡಿಯನ್ನು ಸಿಗುತ್ತೆ ಅನ್ನೋದು ರೀಸನ್ ಇಟ್ಕೊಂಡು ಹಣನ ಹೊಡಿರುವಂಥದ್ದು. ಆದರೆ ಆ ಹಣನೂ ಕೂಡ ಸಿಕ್ಕಿರೋದಿಲ್ಲ. ಇದೀಗ 500 ಕೋಟಿಗೂ ಹೆಚ್ಚು ಇವರು ಒಂದು ಮೋಸ ಮಾಡಿದ್ದಾರೆ, ವಂಚನೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೂಡ ಒಂದು ಲಭ್ಯ ಆಗಿರುವಂಥದ್ದು. ಆದರೆ ಆಂಬಿಡೆಂಟ್ ಪ್ರಕರಣ ಏನು ತನಿಖೆ ನಡೀತಿತ್ತು, ಆದರೆ ಈ ಅಜ್ಮೀರ್ ಪ್ರಕರಣ ಇದು ಎಲ್ಲ ಒಂದು ಕಡೆ ಮುಚ್ಚೋಗಿತ್ತು. ಇದೀಗ ಅಲೋಕ್ ಕುಮಾರ್ ಅವರು ಬಂದ ಮೇಲೆ ಈ ಒಂದು ಪ್ರಕರಣಕ್ಕೆ ಮರುಜೀವ ಬಂದಿದೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ. ಈ ಒಂದು ಕಂಪನಿಯ ವಂಚನೆ ಪ್ರಕರಣದ ಫೈಲನ್ನು ಇವಾಗ ಆಲ್ರೆಡಿ ಅಲೋಕ್ ಕುಮಾರ್ ಅವರು ಕೂಡ ಪರಿಶೀಲಿಸಿದ್ದಾರೆ. ಪ್ರಕರಣದ ಒಂದು ತನಿಖೆಗೂ ಕೂಡ ಮುಂದಾಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಒಂದು ಚಿಂತನೆಗಳನ್ನು ನಡೆಸ್ತಿರುವಂಥದ್ದು. ಆದರೆ ಈ ಒಂದು ಪ್ರಕರಣದಲ್ಲಿ ಬೆಂಗಳೂರಿನ ಎಸಿಪಿಯು ಕೂಡ ಒಬ್ಬರು ಇದ್ದಾರೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಇರುವಂಥದ್ದು. ಅಂದರೆ ಈ ಒಂದು ಪ್ರಕರಣದಲ್ಲಿ ಅವರ ವಿರುದ್ಧದ ಅಂದರೆ ಏನು ತಬ್ರೇಜ್ ಏನಿದ್ದಾರೆ ಅವರ ವಿರುದ್ಧದ ಪ್ರಕರಣದ ತನಿಖೆಯನ್ನು ನಿಲ್ಲಿಸುವಂತೆ ಇಲ್ಲಿ ಒಬ್ಬರು ಡೀಲ್ ರಾಣಿ ಅಂದರೆ ಒಬ್ಬರು ಮಹಿಳೆಯೂ ಕೂಡ ಎಂಟ್ರಿ ಆಗಿರುವಂಥದ್ದು. ಆ ಮಹಿಳೆ ಮತ್ತು ಎಸಿಪಿ ಏನಿದ್ದಾರೆ ಆ ಒಂದು ತಬ್ರೇಜ್ ರಿಂದ 50 ಲಕ್ಷ ಹಣವನ್ನ ಪಡೆಕೊಂಡಿದ್ದಾರೆ ಪಡೆಕೊಂಡು 35 ಲಕ್ಷ ಹಣವನ್ನ ಮಹಿಳೆ ಇಟ್ಕೊಂಡಿದ್ದಾರೆ 15 ಲಕ್ಷ ಹಣವನ್ನ ಆ ಒಬ್ಬರು ಎಸಿಪಿ ಇಟ್ಕೊಂಡಿರುವಂತದ್ದು ಈ ಬಗ್ಗೆ ಸಂಪೂರ್ಣವಾಗಿ ತನಿಕೆಗೆ ಇದೀಗ ಪೊಲೀಸರು ಕೂಡ ಮುಂದಾಗಿರುವಂತದ್ದು ಇದಲ್ದಿರ ಈ ಒಂದು ಪ್ರಕರಣದಲ್ಲಿ ಎಲ್ಲೋ ಒಂದು ಕಡೆ ತಬ್ರೇಜ್ ಏನಿದ್ದಾರೆ ಅಜ್ಮೀರ ಕಂಪನಿಯ ತಬ್ರೇಜ್ ಪರವಾಗಿ ಬೆಂಗಳೂರು ಪೊಲೀಸರು ನಿಂತಿದ್ದಾರೆ ಅನ್ನೋ ಒಂದು ಅನುಮಾನ ಕಾಡುತ್ತೆ ಯಾಕಂದ್ರೆ ಹಿರಿಯ ಐಪಿಎಸ್ ಅಧಿಕಾರಿ ಒಬ್ಬರು ಇವರಿಗೆ ನೆರಳಾಗಿದ್ದಾರೆ ಇವರಿಂದ ಇದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಮಹತ್ವದ ಒಂದು ಮಾಹಿತಿಯನ್ನ ಸಿಕ್ಕಿರುವಂತದ್ದು ಆ ಒಂದು ಐಪಿಎಸ್ ಅಧಿಕಾರಿಗೂ ಆ ಮಹಿಳೆಗೂ ಇರುವಂತ ಲಿಂಕ್ ಏನು ಅನ್ನೋದನ್ನು ಕೂಡ ಈಗ ಆಲ್ರೆಡಿ ಏನು ಸಿಸಿಬಿ ಪೊಲೀಸರು ಮತ್ತೆ ಹೆಚ್ಚುವರಿ ಆಯುಕ್ತ ಅಲೋಕ್ ಕುಮಾರ್ ಅವರು ಕೂಡ ತನಿಖೆಗೆ ಮುಂದಾಗಿರುವಂತದ್ದು ಅಂದ್ರೆ ಆ ಒಂದು ಐಪಿಎಸ್ ಅಧಿಕಾರಿಯಿಂದ ಗಂಟೆಗೊಮ್ಮೆ ಆಕೆಗೆ ಮೆಸೇಜ್ ಸಹ ಹೋಗ್ತಾ ಇದೆ ಹೀಗಾಗಿಯೇ ಅಜ್ಮೀರ ಕಂಪನಿಯ ತಬ್ರೇಜ್ ಏನಿದ್ದಾನೆ ಇನ್ನೂ ಕೂಡ ಸೇಫ್ ಆಗಿದ್ದಾನೆ ಆತನ ವಿರುದ್ಧ ಯಾವುದೇ ರೀತಿಯ ಕ್ರಮಕ್ಕೆ ಪೊಲೀಸರು ಮುಂದಾಗಿಲ್ಲ ಅನ್ನೋ ಒಂದು ಅನುಮಾನ ಕೂಡ ಕಾಡ್ತಿರುವಂತದ್ದು ಇವಾಗ ಆಲ್ರೆಡಿ ಆ ಒಂದು ಅಜ್ಮೀರ ಕಂಪನಿ ಏನಿದೆ ಆ ಕಂಪನಿ ವಿರುದ್ಧ ಸಾಕಷ್ಟು ದೂರುಗಳು ಜಯನಗರ ಮತ್ತು ಸುತ್ತಮುತ್ತ ಅಂದರೆ ಜೆ ಪಿ ನಗರ ಇರ್ಬೋದು ಈ ಎಲ್ಲ ಠಾಣೆಗಳಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ ಮತ್ತು ಪ್ರಕರಣದ ತನಿಖೆಯನ್ನು ನಡೆಸುವಂಥ ಸಿ ಸಿ ಬಿ ಕೂಡ ರವಾನೆ ಆಗಿರುವಂಥದ್ದು ಆದರೆ ಇಲ್ಲಿ ಒಬ್ಬ ಸಿ ಸಿ ಬಿಯ ಎ ಸಿ ಪಿ ಈ ಒಂದು ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಮಹತ್ವದ ಒಂದು ಮಾಹಿತಿಯೂ ಕೂಡ ಸಿಗ್ತಿರುವಂಥದ್ದು ಪ್ರಕರಣದ ತನಿಖೆ ಯಾವ ರೀತಿ ಮುಂದೆ ನಡೆಯುತ್ತೆ ಅನ್ನೋದನ್ನು ಇನ್ನೂ ಕೂಡ ಕಾದು ನೋಡಬೇಕಾಗತ್ತೆ ಅಂದರೆ ಒಟ್ಟಿನಲ್ಲಿ ಈ ಒಬ್ಬ ಐ ಪಿ ಎಸ್ ಅಧಿಕಾರಿ ಆಕೆಯ ರಕ್ಷಣೆಗಿದ್ದಾರೆ ಮತ್ತು ಆ ಒಂದು ಕಂಪನಿಯ ರಕ್ಷಣೆಗೆ ಇದ್ದಾರೆ ಅನ್ನೋದು ಇದೀಗ ಗೊತ್ತಾಗಿರುವಂಥದ್ದು ಶ್ವೇತಾ. ಓಕೆ, ಇಷ್ಟು ದೊಡ್ಡ ಪ್ರಕರಣ ಇದು. ಒಂದು ಕಡೆ ಎಸಿಪಿ ಇನ್ವಾಲ್ವ್ಮೆಂಟ್, ಮತ್ತೊಂದು ಕಡೆ ಪ್ರಭಾವಿ ಅಧಿಕಾರಿಯ ಒಂದು ಕೃಪಾ ಕಟಾಕ್ಷ ಕೂಡ ಈ ಖತರ್ನಾಕ್ ಲೇಡಿಗಿದೆ. ಎಲ್ಲೋ ಒಂದು ಕಡೆ ಬೇಲಿಗೆ ಎದ್ದು ಹೊಲ ಮೇಯ್ದಂತೆ ಅನ್ನುವಂತಹ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಈ ಒಂದು ಪ್ರಕರಣದ ಕುರಿತಂತೆ ಹಣವನ್ನ ಕಳ್ಕೊಂಡಿರೋರು ದೂರನ್ನ ಕೊಟ್ಟಿದ್ದಾರೆ. ಸುಮಾರು ಎಷ್ಟು ದೂರ ದಾಖಲಾಗಿರ್ಬೋದು ಹಾಗಾದ್ರೆ ಅಂತ ಶ್ವೇತಾ? ಈ ಹಿಂದೆ ಅಂದರೆ ಇವಾಗ ಆಲ್ರೆಡಿ ಜಯನಗರ ಮತ್ತು ಸುತ್ತಮುತ್ತ ಸಾಕಷ್ಟು ಒಂದು ದೂರುಗಳು ಕೂಡ ಒಂದು ದಾಖಲಾಗ್ತಾ ಬರ್ತು. ಮತ್ತು ಈ ಒಂದು ಫೈಲ್ ಅಂದರೆ ಸಿ ಸಿ ಬಿಗೆ ಹೋಗಿತ್ತು, ಆದರೆ ಯಾವುದೇ ರೀತಿಯ ತನಿಖೆಗೆ ಮುಂದಾಗಿಲ್ಲ. ಅಂದರೆ ಈ ಯಾಕೆ ತನಿಖೆಗೆ ಮುಂದಾಗಿಲ್ಲ ಅನ್ನೋದನ್ನು ನೋಡಿದ್ರೆ ಈ ಹಿಂದೆ ಒಬ್ಬರು ಈ ಒಂದು ಪ್ರಕರಣದ ಹಿಂದೆ ಒಬ್ಬರು ಐ ಪಿ ಎಸ್ ಅಧಿಕಾರಿ ಇರೋದು ಕನ್ಫರ್ಮ್ ಆಗಿದೆ. ಯಾಕಂದರೆ ಆ ಒಂದು ಅಂದರೆ ಏನು ಕಂಪನಿ ಪರ ಸಿ ಸಿ ಬಿಯ ಜೊತೆ ಒಂದು ಡೀಲ್ ನಡೆಸಿದಂತಹ ಮಹಿಳೆ ಆ ಒಂದು ಐ ಪಿ ಎಸ್ ಅಧಿಕಾರಿಗೂ ಮತ್ತು ಆ ಮಹಿಳೆಗೂ ಕೂಡ ಫ್ರೆಂಡ್ಶಿಪ್ ಇತ್ತು ಅನ್ನೋದ್ರ ಬಗ್ಗೆನೂ ಕೂಡ ಒಂದು ಮಾಹಿತಿ ಇರುವಂಥದ್ದು. ಹೀಗಾಗಿ ಈ ಒಂದು ಪ್ರಕರಣ ಧೂಳು ಹಿಡಿದಿದೆ. ಇದೀಗ ಅಲೋಕ್ ಕುಮಾರ್ ಅವರು ಬಂದ ಮೇಲೆ ಈ ಒಂದು ಪ್ರಕರಣದ ತನಿಖೆಗೆ ಅವರು ಕೂಡ ಉತ್ಸಾಹ ತೋರಿಸಿರುವಂಥದ್ದು. ತನಿಖೆಯನ್ನು ನಡೆಸ್ತಾರ, ಏನಾಗುತ್ತೆ ಈ ಒಂದು ಪ್ರಕರಣದಲ್ಲಿ? ಅದಲ್ದಿರ ಈ ಹಿಂದೆ ಇರುವಂತಹ ಐ ಪಿ ಎಸ್ ಅಧಿಕಾರಿ ಯಾರು ಅನ್ನೋದು ತನಿಖೆಯಿಂದಷ್ಟೇ ಗೊತ್ತಾಗಬೇಕಾಗತ್ತೆ ಶ್ವೇತಾ.